ఎల్గూ నమస్కార ನಾಳೆ ಬಹಳ ವಿಶೇಷವಾದ ಸೋಮವಾರ ಈ ನಾಲ್ಕು ರಾಶಿಯವರಿಗೆ ಒಲಿದು ಬಂದಿದೆ ಪರಮೇಶ್ವರನ ಕೃಪೆ ಇವರ ಅದೃಷ್ಟವೇ ಬದಲಾಗಲಿದೆ ಮುನ್ನೂರ ತೊಂಬತ್ತೊಂಬತ್ತು ವರ್ಷಗಳ ನಂತರ ಗುರುಬಲ ಆರಂಭ ಹಾಗಾದರೆ ಯಾವ ಯಾವ ರಾಶಿಗಳು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆಯೇ ನೀವು ದೇವರನ್ನ ನಂಬುವುದಾದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ನಾಳೆ ಮೇ ಮೂವತ್ತೊಂದು ಸೋಮವಾರ ಈ ಸೋಮವಾರವು ಬಹಳ ವಿಶೇಷವಾದ ಸೋಮವಾರವಾಗಿದ್ದು ಕೆಲವು ರಾಶಿಯವರ ಜೀವನದಲ್ಲಿ ಕೆಲವು ಬದಲಾವಣೆಗಳು ಿದೆ ಮತ್ತು ಅವರು ಮುಂದಿನ ದಿನಗಳಲ್ಲಿ ಬಹಳಷ್ಟು ಲಾಭವನ್ನ ಗಳಿಸಲಿದ್ದಾರೆ ಹೌದು ಜೀವನದಲ್ಲಿ ಕಷ್ಟ ಅನ್ನುವುದು ಪ್ರತಿಯೊಬ್ಬ ಮಾನವನಿಗೂ ಬಂದೇ ಬರುತ್ತೆ ಆದರೆ ಕಷ್ಟ ಮತ್ತು ಸುಖವನ್ನ ಯಾರು ಸಮಾನವಾಗಿ ಹಂಚಿಕೊಂಡು ಜೀವನವನ್ನ ಮಾಡ್ತಾರೋ ಅವರು ಜೀವನದಲ್ಲಿ ಖಂಡಿತವಾಗಿ ಯಶಸ್ಸನ್ನ ಸಾಧಿಸ್ತಾರೆ ಇನ್ನು ಇಂದಿನ ಸೋಮವಾರದಿಂದ ಪರಮೇಶ್ವರನ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದ್ದು ಅವರು ಜೀವನದಲ್ಲಿ ಎಲ್ಲಿಲ್ಲದ ಏಳಿಗೆಯನ್ನ ಸಾಧಿಸಲಿದ್ದಾರೆ ಎಂದು ಹೇಳುತ್ತಿದೆ ಹಿಂದೂ ಶಾಸ್ತ್ರ ಹಾಗಾದರೆ ಯಾವ ಯಾವ ರಾಶಿಯವರಿಗೆ ಶಿವನ ಆಶೀರ್ವಾದ ಸಿಗಲಿದೆ ಮತ್ತು ಅವರು ಮುಂದಿನ ದಿನಗಳಲ್ಲಿ ಹೇಗೆ ಜೀವನವನ್ನು ಸಾಗಿಸಬೇಕು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಈಗ ನಿಮಗೆ ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇದರಲ್ಲಿ ನಿಮ್ಮ ರಾಶಿಯು ಇದ್ದರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಶಿವನ ಆಶೀರ್ವಾದವನ್ನು ಪಡೆಯುವ ಮೊದಲ ರಾಶಿ ಯಾವುದು ಅಂದರೆ ಮೇಷರಾಶಿ ಈ ರಾಶಿಯವರು ಬಹಳ ಅದೃಷ್ಟವಂತರು ಅಂತ ಹೇಳಿದರೆ ತಪ್ಪಾಗಲ್ಲ ಹೌದು ಈ ರಾಶಿಯವರ ಮೇಲೆ ಸಂಪೂರ್ಣವಾಗಿ ಶಿವನ ಆಶೀರ್ವಾದ ಇರುವುದರಿಂದ ಇವರು ಜೀವನದಲ್ಲಿ ಆದಷ್ಟು ಬೇಗ ಏನಾದರೂ ಸಾಧನೆಯನ್ನ ಮಾಡಲಿದ್ದಾರೆ ಕಷ್ಟದ ದಿನಗಳು ಆದಷ್ಟು ಬೇಗ ದೂರ ಆಗಲಿದ್ದು ಒಳ್ಳೆಯ ಮತ್ತು ಸಂತೋಷಕರವಾದ ದಿನಗಳು ಆರಂಭ ಆಗಲಿದೆ ಕಂಡ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಇದು ಸೂಕ್ತವಾದ ಸಮಯ ಮತ್ತು ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಿದರೆ ನಿಮಗೆ ಒಳ್ಳೆಯ ಲಾಭ ಬರಲಿದೆ ಇನ್ನು ಎರಡನೇದಾಗಿ ಕಟಕ ರಾಶಿ ಈ ರಾಶಿಯವರ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿದ್ದು ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಇವರದ್ದಾಗಲಿದೆ ದೂರ ಪ್ರಯಾಣವು ಇವರಿಗೆ ಒಳ್ಳೆಯ ಲಾಭವನ್ನ ತಂದುಕೊಡಲಿದ್ದು ಆದಷ್ಟು ಬೇಗ ಈ ರಾಶಿಯವರು ಧನವಂತರು ಆಗಲಿದ್ದಾರೆ ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮುನ್ನ ಒಮ್ಮೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಶಿವನ ಆಶೀರ್ವಾದವನ್ನು ಪಡೆದು ನಂತರ ಆರಂಭ ಮಾಡಿ ಇಂದು ಮೂರನೇದಾಗಿ ಕನ್ಯಾ ರಾಶಿ ಈ ರಾಶಿಯವರು ಜೀವನದಲ್ಲಿ ತುಂಬಾ ನೋವುಗಳನ್ನು ಅನುಭವಿಸಿದವರು ಆಗಿದ್ದಾರೆ ಆದರೆ ಯೋಚನೆ ಮಾಡುವಂತ ಅಗತ್ಯವಿಲ್ಲ ನಿಮ್ಮ ಎಲ್ಲ ನೋವುಗಳು ಆದಷ್ಟು ಎಷ್ಟು ಬೇಗ ನಿವಾರಣೆ ಆಗಲಿದೆ ಈ ರಾಶಿಯವರಿಗೆ ಕಂಕಣ ಬಗ್ಗೆ ಕೂಡಿ ಬಂದಿದ್ದು ಒಳ್ಳೆಯ ವರ ಅಥವಾ ನಿಮ್ಮನ್ನ ಹುಡುಕಿಕೊಂಡು ಬರಲಿದ್ದಾರೆ ಹಣವನ್ನು ಆದಷ್ಟು ಇತಿಮಿತಿಯಿಂದ ಖರ್ಚು ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡಬೇಡಿ ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಾ ಇರೋರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿದೆ ಮತ್ತು ದೂರ ಪ್ರಯಾಣವನ್ನ ಆದಷ್ಟು ಕಡಿಮೆ ಮಾಡಿ ಇನ್ನು ಕೊನೆಯದಾಗಿ ಕುಂಭರಾಶಿ ಈ ರಾಶಿಯವರು ಹೆಚ್ಚಾಗಿ ದೇವರನ್ನ ನಂಬ್ತಾರೆ ಇವತ್ತು ಯಾವುದೇ ಕೆಲಸವನ್ನ ಆರಂಭ ಮಾಡುವ ಮುನ್ನ ದೇವರ ಆರಾಧನೆಯನ್ನ ಮಾಡ್ತಾರೆ ಇನ್ನು ಈಗ ಈ ರಾಶಿಯವರಿಗೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಒಲಿದು ಬಂದಿದ್ದು ಇವರ ಎಲ್ಲ ಬಯಕೆಗಳು ಆದಷ್ಟು ಬೇಗ ಫಲಿಸಲಿದೆ ಕಷ್ಟದಲ್ಲಿ ಇರುವವರಿಗೆ ಆದಷ್ಟು ಸಹಾಯವನ್ನು ಮಾಡಿ ಮತ್ತು ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮುನ್ನ ನೂರು ಬಾರಿ ಆಲೋಚನೆ ಮಾಡಿ ಸಂತಾನ ಭಾಗ್ಯ ಕೂಡಿಬಾರದೆ ಇರುವವರಿಗೆ ಸಂತಾನ ಭಾಗ್ಯ ಕೂಡಿಬರಲಿದೆ ಮತ್ತು ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗೆದುಕೊಳ್ಳಬೇಡಿ ಧನ್ಯವಾದಗಳು